ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಗಟ್ಟಿಯಾಗಿ ನಿಂತ್ಕೊಂಡಂತೆ ಕಾಣಿಸ್ತಾ ಇದೆ. ಇದೀಗ ಕಡಾಖಂಡಿತವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಸತ್ಯ ಎಂಬಂತಹ ಮಾತುಗಳನ್ನು ಹೇಳಿದ್ದಾರೆ ಬಿವೈ ವಿಜಯೇಂದ್ರ. ಇವಾಗ ಬ್ರೇಕಿಂಗ್ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಕ್ಕಂತಹದ್ದು ನಿಶ್ಚಿತ. 100ಕ್ಕೆ 100ರಷ್ಟು ಅವರು ರಾಜೀನಾಮೆಯನ್ನ ಕೊಟ್ಟೇ ಕೊಡ್ತಾರೆ ಅಂತೇಳಿ ಇದೀಗ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ. ರಾಜೀನಾಮೆ ಬಗ್ಗೆ ಯಾವುದೇ ಸಂದೇಹ ಬೇಡ. ರಾಜ್ಯ ಬಿಜೆಪಿ ಮಹಿಳಾ ಘಟಕದ ಕಾರ್ಯಾಗಾರದಲ್ಲಿ ಬಿವೈ ವಿಜಯೇಂದ್ರ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು. ಮೂಡಾ ಹಗರಣದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದ್ದಾರೆ. 3.5 ವರ್ಷಗಳು ನಮಗೆ ಹೋರಾಟದ ದಿನಗಳು ಅಂತೇಳಿ ಇದೀಗ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಗುಡುಗಿರತಕ್ಕಂತಹದ್ದು ಮೂಡಾ ಸೈಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬೆಂಗಳೂರಿನಿಂದ ಮೈಸೂರಿನವರೆಗೆ ಮೈಸೂರು ಚಲೋ ಮಾಡಿದ್ದಾಯಿತು, ಪಾದಯಾತ್ರೆ ಮಾಡಿದ್ದಾಯಿತು, ಸಿಎಂ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಕೇಳಿದ್ದಾಯಿತು. ಆದರೆ ಇದ್ಯಾವುದಕ್ಕೂ ಕೂಡ ಕ್ಯಾರೆ ಅಂತಿಲ್ಲ ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೇಗಾದರೆ ಬಿಜೆಪಿ ನಾಯಕರು ಮಾತ್ರ ಈ ಒಂದು ಪಟ್ಟನ್ನು ಬಿಡದಂತೆ ಕಾಣಿಸ್ತಾ ಇಲ್ಲ. ಶತಾಯ ಗತಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥದ್ದು 100ಕ್ಕೆ 100ರಷ್ಟು ಸತ್ಯ ನಿಶ್ಚಿತ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇದೆ, ಹೀಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತಾರೆ ಎನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಬಿವೈ ವಿಜಯೇಂದ್ರ. ಈ ಮೂಲಕವಾಗಿ ಮುಂಬರುವಂತಹ ದಿನಗಳಲ್ಲಿ ರಾಜ್ಯದಲ್ಲಿ ಸರ್ಕಾರ ಅಂದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಖಂಡಿತ ಆಗುತ್ತೆ ಎನ್ನುವಂತಹ ಮಾತುಗಳನ್ನು ಹೇಳಿರ್ತಕ್ಕಂತಹದ್ದು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕರ್ಮವನ್ನು ಅನುಭವಿಸಲೇಬೇಕು. ಈಗ ಸಿಎಂ ಸಿದ್ದರಾಮಯ್ಯನವರು ತಪ್ಪನ್ನು ಮಾಡಿದ್ದಾರೆ, ಇದಕ್ಕೆ ಅವರು ಬೆಲೆಯನ್ನು ತರಬೇಕಾಗತ್ತೆ. ಮೂಡಾ ಹಗರಣದಲ್ಲಿ ಸರಿ ಇದೆಯೋ ತಪ್ಪಿದೆಯೋ, ಯಾರು ತಪ್ಪು ಮಾಡಿದ್ದರೋ ಅದಕ್ಕೆ ಶಿಕ್ಷೆ ಆಗಬೇಕಾಗತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯನವರ ಹೆಸರನ್ನೇ ಕೂಡ ಇದಕ್ಕೆ ತಳುಕು ಹಾಕೊಳ್ತಕ್ಕಂತಹದ್ದು, ಅವರ ಹೆಸರನ್ನು ಕೂಡ ಮುನ್ನೆಲೆ ತರ್ತಕ್ಕಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪದೇ ಪದೇ ವಾದ ಮಾಡ್ತಿರ್ತಕ್ಕಂಥದ್ದು, ಸ್ಪಷ್ಟನೆ ನೀಡ್ತಕ್ಕಂತಹದ್ದು ಕಾಂಗ್ರೆಸ್ ನಾಯಕರು. ಆದರೆ ಈ ಒಂದು ಇದನ್ನೇ ಒಂದು ಬಂಡವಾಳವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯನವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೂಡಾ ಹಗರಣದಲ್ಲಿ ನೇರವಾಗಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಆದರೆ ಇದ್ಯಾವುದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೊಪ್ಪಾಗ್ತಾ ಇಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಹೆದರ್ಕೊಳ್ಬೇಕು, ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು? ಅದಕ್ಕೆ ನ್ಯಾಯದಲ್ಲಿ ನಾನು ತೀರ್ಪನ್ನು ಕೊಟ್ಟೇ ಕೊಡ್ತಾರೆ, ಅದರ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅಂತೇಳಿ ಈಗಾಗಲೇ ಕೂಡ ನ್ಯಾಯಾಲಯದ ಮೆಟ್ಟಿಲನ್ನು ಏರಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ. ಇದರ ಜೊತೆಗೆ ಪಕ್ಷದ ಹೈಕಮಾಂಡ್ ಮೊನ್ನೆಯಿಂದ ಕೂಡ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಸಚಿವ ಸಂಪುಟದ ಅನೇಕ ಸಚಿವರು ಕೂಡ ದೆಹಲಿಯ ಹೈಕಮಾಂಡ್ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿನ ಗುಸುಗುಸು ಪಿಸುಪುಸು ಮಾತುಗಳು ಇದೀಗ ಸಾಕಷ್ಟು ಕೂಡ ವೈರಲ್ ಆಗ್ತಿರ್ತಕ್ಕಂಥದ್ದು. ಅಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಕುರ್ಚಿಗೆ ಸಾಕಷ್ಟು ಸುಭದ್ರವಾಗಿರ್ತಕ್ಕಂಥದ್ದು, ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂತ ಹೇಳಿದ್ರೆ ಅಥವಾ ಕಾಂಗ್ರೆಸ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ 5 ವರ್ಷ ಸಿಎಂ ಸ್ಥಾನವನ್ನು ಅಲಂಕಾರ ಮಾಡಬೇಕು, ಅಧಿಕಾರವನ್ನು ಕೂಡ ನಡೆಸಬೇಕು ಅನ್ನುವಂತಹದ್ದು ನಾಯಕರ ಒತ್ತಾಯ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅಲ್ಲೂ ಕೂಡ ಏನು ಸಿಎಂ ಬದಲಾವಣೆ ವಿಚಾರ ಪ್ರಸ್ತಾಪ ಆಗ್ತಾ ಇಲ್ಲ. ಜೊತೆಗೆ ಈ ಒಂದು ಬೆಳವಣಿಗೆಯ ನಡುವೆ ಇದೀಗ ಬಿವೈ ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದಿದ್ದಾರೆ, ಅಲ್ಲಿ ತದನಂತರ ಸಿಎಂ ಬದಲಾವಣೆ ಆಗ್ತಾರೆ. ನಮ್ಮ ಒತ್ತಾಯ ಏನಿದೆ, ನಮ್ಮ ಬೇಡಿಕೆ ಏನಿದೆ, ನಮ್ಮ ಹೋರಾಟ ಏನಿದೆ, ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಬಿವೈ ವಿಜಯೇಂದ್ರ. ಕೂಡ ಮುಂದಿನ ದಿನಗಳನ್ನು ಆಗಲೇ ಹೇಳಿದಾಗೆ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲಾ ಮೋರ್ಚೆಗಳ ಕಡೆನೂ ನಾ ಗಮನ ಕೊಡಬೇಕು. ಅದೇ ರೀತಿ ನಾ ಮಹಿಳಾ ಮೋರ್ಚಾ ಬಗ್ಗೆ ನಾ ಪ್ರತ್ಯೇಕವಾಗಿ ಒಂದಿನ ಕೂತ್ಕೊಳ್ತೇನೆ.
ತಮ್ಮ ಸಲಹೆಗಳು ಏನಿದೆ, ಮಹಿಳಾ ಮೋರ್ಚಾ ಇನ್ನೂ ಕೂಡ ಗಟ್ಟಿಗೊಳಿಸತಕ್ಕಂತ ವಿಚಾರವಾಗಿ ತಮ್ಮ ಸಲಹೆಗಳನ್ನು ಕೂಡ ಸ್ವೀಕಾರ ಮಾಡಿ ಇನ್ನ 3 ವರ್ಷ ಅಥವಾ 3.5 ವರ್ಷ ಹೋರಾಟದ ದಿನಗಳೇ ನಮಗಿದು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಅಂತ ನಿಮ್ಮ ಮನಸ್ಸಲ್ಲಿದ್ರೆ 100ಕ್ಕೆ 100 ಕೊಡ್ತಾರೆ, ನಿಮ್ಗೆ ಯಾವುದೇ ರೀತಿ ಅನುಮಾನ ಬೇಡ. ಈ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರ ಮುಳುಗಿರ್ತಕ್ಕಂಥದ್ದು, ಅವ್ರು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅವತ್ತು ಅನುಭವಿಸಲೇಬೇಕಂತ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಆದರೆ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರುತ್ತದೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನನ್ನ ಪಕ್ಷದ ವರಿಷ್ಠರು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಗುರಿಯನ್ನ ತಲುಪಬೇಕು ಅಂತ ಹೇಳಿದ್ರೆ ತಮ್ಮ ಪಾತ್ರವು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕನ್ನುವಂತಹದ್ದು ಬಿಜೆಪಿ ಸರ್ಕಾರವನ್ನ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಸೂಚನೆಯನ್ನ ಪಕ್ಷದ ಹೈಕಮಾಂಡ್ ಕೊಟ್ಟಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಮಾಡತಕ್ಕಂಥ ತಪ್ಪುಗಳನ್ನು ಎತ್ತಿ ತೋರಿಸಿ ರಾಜ್ಯದ ಜನರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರೋಧಿ ಅಲೆ ಸೃಷ್ಟಿ ಮಾಡುವಂತ ಇದೀಗ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂತಹದ್ದು. ಇದರ ಜೊತೆಗೆ ಪ್ರಥಮ ಹಂತವಾಗಿ ಮೈಸೂರು ಚಲವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಒತ್ತಾಯ ಮಾಡಿರ್ತಕ್ಕಂಥದ್ದು, ಈ ರಾಜೀನಾಮೆ ಕೊಡ್ತಕ್ಕಂಥದ್ದು ಸತ್ಯ, ಮುಂದಿನ ದಿನಗಳಲ್ಲಿ ಅದು ಆಗತ್ತೆ ಎನ್ನುವಂತಹ ಭವಿಷ್ಯವನ್ನ ಕೂಡ ನೋಡಿದ್ದಾರೆ ಬಿ ವೈ ವಿಜಯೇಂದ್ರ.